ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರಿಗೆ, ಜನಪ್ರಿಯ ಪೊಲೀಸ್ ಅಧಿಕಾರಿಯಾದ ಶ್ರೀ ದೇವರಾಜ್ ಅವರಿಗೆ ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿರುವಂತೆ ಕೃಷ್ಣ ಕಂಪನಿಯ ಆಡಳಿತ ಎಲ್ಲರ ಪರವಾಗಿ ನನ್ನ ಮತ್ತೊಂದು ಅವರಿಗೆಲ್ಲ ಸ್ವಾಗತವನ್ನು ಕೋರುತ್ತೇನೆ. ಸ್ವಲ್ಪ ಮುಂಚಿನ ಮುಷ್ಕರ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ನಾವು ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಮುಷ್ಕರ ಒಂದು ಮಾಹಿತಿ ಇಟ್ಕೊಂಡು ಬಂದು ಅಂತ ನಾನು ಮಾತು ಮಾಡ್ಕೊಳ್ತೀನಿ. ಸರಿ, ನಾವು ಯಾವಾಗಲೂ ಮುಷ್ಕರ ಕಾರ್ಯಕ್ರಮ ಒಂದು ವರ್ಷ ಸರಿಯಾಗಿ ನಡೆದಿಲ್ಲ. ಒಂದು ಇಪ್ಪತ್ತು ಇಪ್ಪತ್ತರಲ್ಲಿ ಈ ಕೊರೋನಾ ಸ್ಟಾರ್ಟ್ ಆಯ್ತು, ಇಪ್ಪತ್ತೊಂದರಲ್ಲೂ ಕೊರೋನಾ ಸ್ಟಾರ್ಟ್ ಆಯ್ತು. ಅಂಡ್ ನಾವು ಯಾವ ವರ್ಷನೂ ಇಲ್ಲ, ಒಂದು ವರ್ಷ ನಾವು ಪ್ರಾಫಿಟ್ ಮಾಡಿಲ್ಲ. ಬಟ್ ಆದ್ರೂ ನಮ್ಗೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಇಂದ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತ ಎಲ್ಲ ಹಳ್ಳಿಗಳಿಗೂ ಇಲ್ಲ ಏನಾಗುತ್ತೆ ನಂಬಿಕೆಯಲ್ಲಿ ಆ ದಿಕ್ಕಿನಲ್ಲಿ ನಾವು ಯಾಕೆ ಒಂದು ಪ್ರಾಧಿಕಾರ ಹಾಕಿಬಿಟ್ಟು ಮುಂದೆ ಹೋಗ್ಬಾರ್ದು ಅಂತ ನಮ್ಗೆ ಅಲ್ಲಿಂದ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಸೊ ನಾವು ಆ ದಿಕ್ಕಿನಲ್ಲಿ ನೋಡ್ಬಿಟ್ಟು ಇಲ್ಲಿ ಮಾಡಿ ಇನ್ನೊಂದು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈ ದಿಕ್ಕಿನಲ್ಲಿ ನಾವು ಏನ್ ಮಾಡಿದ್ದೀವಿ ಅಂತ ಎಲ್ಲರೂ ಹೇಳಿಕ್ ಇಷ್ಟಪಡ್ತೀವಿ. ಸೊ ನಮ್ಗೆಲ್ಲ ಶುಭಾಚಾರಿಗೆ ಗೊತ್ತಿರ್ಬೋದು, ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈ ಕದನೆ ಯಾವಾಗ ಇತ್ತು ಅಂತ ಆವಾಗ ನಾವು ಇರ್ತಕ್ಕಂತ ಡಿ ಸಿ ಆಗಿರ್ಬೋದು ಡಾಕ್ಟರ್ ಚಂದ್ರಮೌಳಿ ಅವರ ಹತ್ರ ಮಾತಾಡ್ಬಿಟ್ಟು ಅವರೊಂದು ನಿಮ್ಗೆ ಸಲಹೆ ಕೊಡ್ತಾರೆ. ಆ ಸಲಹೆ ಏನಪ್ಪ ಅಂದ್ರೆ, ನೀವು ನಾಲ್ಕು ರಾಷ್ಟ್ರದಲ್ಲಿ ಯಾಕೊಂದು ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಕೊಡ್ತಾ ಇರ್ಬೋದು. ಸೊ ಅವಾಗ ನಾವು ಮಾತಾಡ್ಬಿಟ್ಟು ನಿಮ್ಮ ಹೆಡ್ ಕ್ವಾರ್ಟರ್ಸ್ ಅವರ ಹತ್ರ ಮಾತಾಡ್ಬಿಟ್ಟು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವೊಂದು ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಕೊಡ್ತೀವಿ. ಅದು $60,000 ಆಯ್ತು US ಡಾಲರ್. ಅದೊಂದು ಏನು ಕೂಡ ಅಂದ್ರೆ, ಒಂದು ಸಮಯಕ್ಕೆ ಎಲ್ರೂ ಜನಕ್ಕೆ ಆಕ್ಸಿಜನ್ ಸಿಗುತ್ತೆ. ಸೊ ನಾವು ಆದ್ರೆ ಒಂದು ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಕೊಟ್ಟಿದ್ದೀವಿ ಆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ. ಯಾಕಂದ್ರೆ ಅನೇಕ ಜನಗಳ ಬಗ್ಗೆ ತೊಂದರೆ ಇತ್ತು, ಸೊ ಅದಕ್ಕೆ ಇದು ಕೊಟ್ಟಿದ್ದೀವಿ. ನಗರ ಬೆಂಗಳೂರು ಸಿಟಿ ಮಹಾನಗರಕ್ಕೆ ಇಷ್ಟ ಹತ್ತದಲ್ಲಿ ಇದು ಕೂಡ ಒಂದು ವಿಸ್ತೃತವಾದ ಸಿಸಿಟಿವಿ ಕವರೇಜ್ ಇಲ್ಲ. ಓಲ್ ಸಿಟಿ ಸಿಸಿಟಿವಿ ಸಿಗ ಹಳ್ಳಿಯಲ್ಲಿ ಯಾವುದೋ ಸಿಗ್ನಲ್ ಅಲ್ಲೊಂದು ಇಲ್ಲೊಂದು ಇದೆ. ಆ ನಿಟ್ಟಿನೊಳಗೆ ನಾನು ಅವ್ರನ್ನ ಬಹಳ ಒಂದು ಪ್ರೆಸೆಂಟೇಶನ್ ಕೊಟ್ಟು ನಿಮ್ಮ CSR ನಲ್ಲಿ ನಮ್ಗೆ ಮಾಡ್ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಅವರು ಈ ಸರಿ ಶಾಲೆಯನ್ನ ತಗೊಂಡಿದ್ದೀವಿ, ಹಾಗಾಗಿ ಪೂರ್ತಿ ಅಂದರೆ ಸ್ವಲ್ಪ ಮಾಡಿಕೊಟ್ಟಿ ಅಂತ ಒಪ್ಕೊಂಡಿದ್ದಾರೆ. ಮಾಸ್ಟರ್ ಪ್ಲಾನ್ ಕೂಡ ನಡೆಯಿದೆ, ಅದನ್ನ ಮತ್ತೆ ಅಪ್ರೂವಲ್ ಕಳಿಸಿದ್ರೆ ಅಪ್ರೂವಲ್ಲಾಗಿ ಸಾಕಿ ಬರಬಹುದು. ಬಂದ್ರೆ ಅರ್ಧ ಅದಕ್ಕಿಂತ ಜಾಸ್ತಿ ಕೋಲಾರ ನಗರ CCTV ಕವರೇಜ್ ನಡೆಯಲು ಬರ್ತದೆ. ಆಹಾರ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ನಮ್ದು ಸೇಫ್ಟಿ ಸೆಕ್ಯೂರಿಟಿ ಕೂಡ ಅಷ್ಟೇ. ಎಲ್ಲ ಇದ್ದು ನಿಮಗೆ ಸೇಫ್ಟಿ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಯಾವುದಕ್ಕೂ ಅರ್ಥ ಇರೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಸ್ವಲ್ಪ ಮಟ್ಟಿಗೆ ಅದು ನಮ್ಮ ಪೊಲೀಸ್ ಇಲಾಖೆಗೆ CCTV ಕವರೇಜ್ ರಿಕ್ವೆಸ್ಟ್ ಮಾಡಿ ಒಪ್ಕೊಂಡಿದ್ದಾರೆ. ಸ್ಪೀಕರ್ ಅಲ್ಲೇ ಅದು ತೈವಾನ್ ಅಪ್ರೂವಲ್ ಕಳಿಸಿದೆ ಅಂತ ಹೇಳಿದ್ದಾರೆ. ತೈವಾನ್ ಅಪ್ರೂವ್ ಬಂದ ನಂತರ ಅದು ಮೋಸ್ಟ್ಲಿ ನಿಮ್ಮ ನಗರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಏಜೆನ್ಸ್ ಫಿಕ್ಸ್ ಮಾಡಿ. ಅದರ ಜೊತೆಗೆ ಇವ್ರು ಏನ್ ಶಾಲೆಗಳು ಮಾಡ್ತಾ ಇದಾರೆ, ಸರ್ಕಾರಿ ಶಾಲೆಗಳು ಅಂದ್ರೆ ಜನರಲ್ಲಿ ಭಾವನೆ ಏನಂದ್ರೆ ಬಹಳ ಜನ ತಂದೆ ತಾಯಿಗಳಲ್ಲಿ ಕಾನ್ವೆಂಟ್ ಕಳಿಸಿದ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರೆ. ಅದು ಆಕ್ಚುಲಿ ಭ್ರಮೆ. ಸರ್ಕಾರಿ ಶಾಲೆಗಳಲ್ಲಿ ಓದಿದಂತ ಮಕ್ಕಳ ಸಕ್ಸಸ್, ಕಾನ್ವೆಂಟ್ಗಳಲ್ಲಿ ಓದಿದಂತ ಮಕ್ಕಳ ಸಕ್ಸಸ್ ನ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಸಕ್ಸಸ್ ಆಗೋದು ಬೇರೆ ಯಾವ್ದಾದ ಹಳ್ಳಿಗಳಲ್ಲಿ, ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದಿದಂತ ಮಕ್ಕಳು ಸಕ್ಸಸ್ ಆದ ನಂತರ ಸಕ್ಸಸ್ ನ ಉತ್ತುಂಗಕ್ಕೆ ಕೊಂಡೊಯ್ಯೋದ್ರಲ್ಲಿ ಬಹಳ ಮುಂದೆ ಇರ್ತಾರೆ ಅಂತ ಈ ಮೂಲಕ ಹೇಳಿದ್ರು. ಎಲ್ಲ ಕಾನ್ವೆಂಟ್ ಅಲ್ಲಿ ಓದಿ ಏನೋ ಸಕ್ಸಸ್ ಆಗಿ ಯಾವ್ದೋ ಒಂದು ಉದ್ಯೋಗ ಸೇರ್ಕೊಂಡು ಅದು ಅವ್ರ ಕೊನೆ ಆಗ್ತಾ ಇತ್ತು. ಆಗದಿರುವಂತ ಪ್ರಕರಣಗಳು ಬಹಳ ಇದಾವೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಅಧಿಕಾರಕ್ಕೆ ಬಂದು ಇಲ್ಲ ಯಾವುದೋ ಒಂದು ಕಂಪನಿಯಲ್ಲಿ CEO ಆಗಿ ಉತ್ತಮ ಸ್ಥಾನದಲ್ಲಿ ಇರ್ಬೋದು, ಆದ್ರೆ ವಿದ್ಯಾಭ್ಯಾಸದ ಜೊತೆ ಮೌಲ್ಯಗಳು ಕೂಡ ಅಳವಡಿಸುವುದು ಬಹಳ ಮುಖ್ಯ ಇದೆ. ಕಾನ್ವೆಂಟ್ ಗಳಲ್ಲಿ ನಮ್ಮ ಮಗ 98.5% ತಗೊಂಡಿದ್ದಾರೆ ಅಂತ ಬಹಳ ಜನ ಹೇಳ್ತಾರೆ. ಅದು ಶೈಕ್ಷಣಿಕವಾಗಿ ನಿಜ ಜೀವನದಲ್ಲಿ ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿದ್ಯಾ ಅಂದ್ರೆ 40-45 ಕ್ರಾಸ್ ಮಾಡಿದೆ. ನಿಜ ಜೀವನದಲ್ಲಿ ಅಂದ್ರೆ ತನ್ನ ವೈಯಕ್ತಿಕ ಬದುಕಾಗಿರ್ಬೋದು, ಎಷ್ಟೋ ಜನ 98.5 ಮೊದಲೇ ಆದ್ಮೇಲೆ ಸಂಸಾರ ನೀಡ್ಸಕ್ಕಾಗೋದಿಲ್ಲ.
ಬೆಂಗಳೂರು ನಗರದಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಎಷ್ಟು ಜನ ಎಜುಕೇಟೆಡ್ ಅವರು ಜಗಳ ಆಗ್ಬೋದು ಪೊಲೀಸ್ ಸ್ಟೇಷನ್ಗೆ ಅವರು ಎಂಟು ಗಂಟೆ ಜಗಳ ಆಗ್ಬೋದು ಅಂದ್ರೆ ತನ್ನ ಸಂಗಾತಿಯನ್ನ ಮ್ಯಾನೇಜ್ ಮಾಡದೇ ಇರುವಂತ ವ್ಯಕ್ತಿ ವಿದ್ಯಾಭ್ಯಾಸದಲ್ಲಿ ತುಮುಗೇರಿ ತನ್ನ ಸಂಗಾತಿಯನ್ನ ಮ್ಯಾನೇಜ್ ಮಾಡೋಕ್ಕಾಗದೆ ತಂದೆ ತಂದೆ ತಾಯಿಗಳ ಮತ್ತು ಸಂಗಾತಿಯನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ತನ್ನ ವೈಯಕ್ತಿಕ ಬದುಕನ್ನ ಅಧೋಗತಿಗೆ ತಗೊಂಡು ಹೋಗಿ ನೆಮ್ಮದಿ ಇಲ್ಲದೆ ಕಡೆಗೆ ಜೀವನದಲ್ಲಿ ಎಲ್ಲ ಒಂದು ಕಡೆ ಹತಾಶನ ಆಗ್ತಾರೆ ಇದನ್ನ ಯಾವಾಗಲೂ ಸಕ್ಸಸ್ ಅಂತಾರ ಇದನ್ನ ಸಕ್ಸಸ್ ಅನ್ನೋದು 98.5% ತಗೊಂಡ್ರು ಕೂಡ ಅದು ಪೇಪರ್ ಮೇಲೆ ಇರುತ್ತೆ ಇವತ್ತು ನಿಜವಾದ ಬದುಕಿನಲ್ಲಿ 40% ಇರುತ್ತೆ ಜಸ್ಟ್ ಪಾಸ್ ಯಾಕೆ ಇದನ್ನು ಹೇಳ್ತೇನೆ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕಷ್ಟ ಸುಖ ಗೊತ್ತಿರುತ್ತೆ ಸಹಪಾಠಿಗಳ ಜೊತೆ ಕಷ್ಟ ಸುಖ ಹಂಚಿಕೊಳ್ತಾರೆ ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ವಿಶ್ರಾಮರು ಈ ಸರ್ಕಾರಿ ಶಾಲೆನ ಆಯ್ದುಕೊಂಡು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ಕೀಮ್ ನಲ್ಲಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ರೂಪರೇಷ ಕೊಡೋದಕ್ಕೆ ಅವರು ಏನು ಮಾಡಿದ್ದಾರೆ ನಿಜವಾಗಲು ವೈಯಕ್ತಿಕವಾಗಿ ಜಿಲ್ಲಾ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿ ನಾನು ವಿಶ್ರಾಂತ ಕಂಪನಿಯವ್ರನ್ನ ಅಭಿನಂದಿಸ್ತೇನೆ